ಅಪ್ಲೋಡ್ ಮಾಡಿದ. ಇವತ್ತು ನಾನು ನಿಮಗೆಲ್ಲರಿಗೂ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಡ್ತೇನೆ. ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನನ್ನ ತಮ್ಮ ಪ್ರಶಾಂತ್ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ನಾನಿವತ್ತು ವಾಪಸ್ ರೀಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ವ್ಲಾಗ್ ಅನ್ನು. ನಾನು ನನ್ನ ತಮ್ಮನ ಮೊಬೈಲ್ ಅಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ಮೊಬೈಲ್ ತೆಗಿಲಿಲ್ಲ, ತೆಗಿಬೇಕಷ್ಟೇ. ಸೊ ನಿಮ್ಗೆ ಮೊದಲಿಗೆ ಡೌಟ್ ಇರ್ಬೋದು, ಯಾರ ಮೊಬೈಲ್ ಅಲ್ಲಿ ಇವಳು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ. ಸೊ ನಾನು ಮೊದಲಿಗೆ ಹೇಳಿದೆ, ನನ್ನ ತಮ್ಮನ ಮೊಬೈಲ್ ಅಲ್ಲಿ ನಾನು ಇವತ್ತು ರೀಕಂಟಿನ್ಯೂ ಮಾಡ್ತಾ ಇದ್ದೇನೆ. ಫಸ್ಟ್ ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಕೂಡ ನನ್ನ ತಮ್ಮನ ಮೊಬೈಲ್ ಅಲ್ಲೇ, ಇವತ್ತು ಕೂಡ ರೀಕಂಟಿನ್ಯೂ ಮಾಡ್ತಾ ಇರೋದು ಕೂಡ ನನ್ನ ತಮ್ಮನ ಮೊಬೈಲ್ ಅಲ್ಲೇ. ಅದರಲ್ಲೊಂದು ಖುಷಿ ಇದೆ, ಅವನು ಯಾವಾಗ್ಲೂ ನನ್ನ ಬಿಟ್ಟು ಹಾಕ್ಲಿಲ್ಲ ಅಂತ ಹೇಳ್ಬೋದು. ಯಾವುದೇ ಪರಿಸ್ಥಿತಿಯಲ್ಲಿ ಈ ವ್ಲಾಗ್ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದ್ದು ಅವಾಗಲೇ ಅವನು ಕಾಲ್ ಮಾಡಿದ್ದ, ಅಂದ್ರೆ ನಿಲ್ಲಿಸ್ಬೇಡ ಅಂತೇಳಿ. ಸೊ ನನ್ನ ಮೊಬೈಲ್ ಕೊಡ್ತೇನೆ ಅಂತ ಹೇಳಿ, ಅವನಿಗೆ ಕ್ಲಾಸ್ ಇರ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ನಾನು ಅವನ ಮೊಬೈಲ್ ಬೇಡ ಅಂತ ಹೇಳಿದ್ದೆ. ಸೊ ಹಾಗೆ, ಸೊ ಇವಾಗ ಅವನು ಕೊಟ್ಟಿದ್ದಾನೆ, ಇವಾಗ ನಂಗೆ ತುಂಬಾ ಖುಷಿ ಇದೆ. ಸೊ ಇವತ್ತು ಮಾತಾಡೋಕೆ ತುಂಬಾನೇ ಇದೆ ಫ್ರೆಂಡ್ಸ್ ನಿಮ್ ಜೊತೆ. ಕೆಲವೊಂದಲ್ಲ ತುಂಬಾನೇ ಜನ ನನ್ನನ್ನು ಮಿಸ್ ಮಾಡ್ಕೊಂಡಿರುವಿರಿ ಅಂತ ಅನಿಸ್ತದೆ. ಕಮೆಂಟ್ ಕೂಡ ಇತ್ತು, ವೇಟಿಂಗ್ ಮಾಡ್ತಾ ಇದ್ದೇವೆ ನಿಮ್ಮ ವಿಡಿಯೋಗೋಸ್ಕರ ಅಂತೇಳಿ. ತುಂಬಾನೇ ಖುಷಿ ಆಯ್ತು, ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತೀರಂತ ನನ್ನ ಕನ ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ಅಂದ್ರೆ ಎಷ್ಟೊಂದು ಪಾಸಿಟಿವ್ ಕಮೆಂಟ್ಸ್, ತುಂಬಾನೇ ಎಲ್ಲಾನು ಪಾಸಿಟಿವ್ ಕಮೆಂಟೇ ಬಂತು. ತುಂಬಾ ಖುಷಿ ಆಯ್ತು, ಇಷ್ಟೆಲ್ಲ ಜನ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್. ಅದರಲ್ಲಿ ಒಂದು ಖುಷಿಯಾದ ವಿಷಯ ಅಂತ ಹೇಳಿದ್ರೆ, ನಾನು ಟೈಮ್ ರೀಚ್ ಮಾಡಿಕೊಟ್ಟಿದ್ದೀರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಅದೇ ರೀತಿ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ ಅಂತ ಹೇಳ್ತೇನೆ, ಹೇಳೋಕೆ ನಾನು ತುಂಬ ಖುಷಿ ಪಡ್ತೇನೆ. ನೀವೆಲ್ಲರೂ ಹಳೆ ವಿಡಿಯೋಸನ್ನ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ, ಹೇಗಾದರೂ ಇವೆಲ್ಲ ಟೈಮ್ ರೀಚ್ ಮಾಡಿಕೊಡ್ಬೇಕು ಅಂತೇಳಿ ಹಳೆ ವಿಡಿಯೋಸನ್ನೆಲ್ಲ ನೋಡಿ ನನಗೆ ತುಂಬಾ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯಿತು, ಹೇಗೆ ಹೇಳಬೇಕು ಅಂತ, ಏನು ಹೇಳಬೇಕು ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬ ಖುಷಿ ಆಯಿತು ನೀವೆಲ್ಲ ಇಷ್ಟೆಲ್ಲ ಜನ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಯಾಕಂತ ಗೊತ್ತಿಲ್ಲ, ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ ಎಷ್ಟು ಹೆಚ್ಚಾದ್ರು ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರಲ್ಲ, ಅವತ್ತೆಲ್ಲ ಫಸ್ಟಿಗೆ ವಿಡಿಯೋಸ್ ಮಾಡ್ತಾ ಇರುವಾಗ ಒಬ್ರು ಇಬ್ಬರೆಲ್ಲ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಇದ್ರು, ಆವಾಗಲೇ ತುಂಬಾ ಖುಷಿ ಆಗ್ತಾ ಇತ್ತು. ಇವಾಗ ನೋಡಿದ್ರೆ 6K ಆಗಿದೆ ಸಬ್ಸ್ಕ್ರೈಬರ್ಸ್, ಅದೇ ರೀತಿ ವ್ಯೂಸ್ ಕೂಡ ಹಾಗೆ 60 ಅಬೌವ್ ಬಂದಿದೆ. ನಂಗೆ ತುಂಬಾ ಖುಷಿ ಆಯ್ತು, ಫಸ್ಟ್ ಟೈಮ್ ನಾನು ಗ್ರಹಿಸಿರ್ಲಿಲ್ಲ ಇಷ್ಟೊಂದು ವ್ಯೂಸ್ ಬರ್ತದೆ ಅಂತ. ನನ್ನ ಕನ ಮನಸ್ಸಲ್ಲೂ ನಾನು ಅಂದ್ಕೊಂಡೇ ಇರ್ಲಿಲ್ಲ 60K ಅಂದ್ರೆ ಎಲ್ಲಿಗಾಯ್ತು. ಸೊ ತುಂಬಾನೇ ಹ್ಯಾಪಿ ಆಯ್ತು, ಇಷ್ಟೆಲ್ಲ ವ್ಯೂಸ್ ಕಾಮೆಂಟ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾನೇ ಹೆಚ್ಚಾದ್ರು ನಂಗೆ ಖುಷಿ ಇದೆ. ಥ್ಯಾಂಕ್ ಯು, ಹೀಗೆ ಇನ್ನು ಕೂಡ ಸಪೋರ್ಟ್ ಮಾಡ್ತಾ ಇರಿ, ಇನ್ನಷ್ಟು ವಿಡಿಯೋಸ್ಗಳನ್ನು ನಾನು ಮಾಡಿ ಹಾಕ್ತೇನೆ ಫ್ರೆಂಡ್ಸ್. ಚಾನಲ್ ಮಾನಿಟೈಸೇಷನ್ ಆಯ್ತು ಅಂತ ಹೇಳುವಾಗ ಅವಾಗಲೇ ಕ್ಯಾಶ್ ಬರುವುದಿಲ್ಲ, ಕೆಲವರಿಗೆ ಗೊತ್ತಿರುವುದಿಲ್ಲ ಅಲ್ಲ. ಸೊ ಅದಕ್ಕೆ ಕಾರಣ ನಾನು ಇವತ್ತು ಹೇಳ್ತಾ ಇದ್ದೇನೆ, $100 ಆದ್ಮೇಲೆ ಕ್ಯಾಶ್ ಬರುವಂತದ್ದು. ಸೊ ಇವಾಗ ಡಾಲರ್ಸ್ ಸ್ಟಾರ್ಟ್ ಆಗಿದಷ್ಟೇ. ಹಾಗೆ ಮತ್ತೆ ಕೆಲವರಿಗೆ ಗೊತ್ತಿರುವುದಿಲ್ಲ ಅಂದ್ರೆ ಇವಾಗ ಮಾನಿಟೈಸೇಷನ್ ಲೆವೆಲ್ ರೀಚ್ ಆಗಿದೆ, ಇನ್ನಿವಳಿಗೆ ಕ್ಯಾಶ್ ಬರ್ತಾ ಇರಬಹುದು ಅಂತ ಕೆಲವರು ಅಂದ್ಕೊಂಡಿರುವರು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೇಳಿದೆ ಇದ್ರ ಬಗ್ಗೆ. ಹಾಗೆ ಇನ್ನೇನಂತ ಹೇಳಿದ್ರೆ, ಏನಪ್ಪಾ ತುಂಬಾ ಇದೆ ಮಾತಾಡೋಕ್ಕೆ. ಸೊ ಇನ್ನೇನಂತ ಹೇಳಿದ್ರೆ ಏನು ಗೊತ್ತಾ, ಕಮೆಂಟ್ ಅಲ್ಲಿ ಕೇಳಿದ್ರು ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾವು ಕ್ಯಾಶ್ ಹಾಕ್ತೇವೆ ಅಂತ ಹೇಳಿ ತುಂಬಾನೇ ಜನ ಸಪೋರ್ಟ್ ಮಾಡಿದ್ರು. ನಾನಾದ್ರೆ ಅಕೌಂಟ್ ನಂಬರ್ ಹಾಕುವ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಅಂದ್ರೆ ಫಸ್ಟ್ಗೆ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಹೇಳಿದ್ರು ಕೆಲವರು ಅಕೌಂಟ್ ನಂಬರ್ ಹಾಕಿ ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ. ನಾನು ನೆಕ್ಸ್ಟ್ ಡೇ ಹಾಕಿದೆ, ಎಲ್ಲರೂ ಕೇಳಿದ ರಿಕ್ವೆಸ್ಟ್ಗೋಸ್ಕರ ಹಾಕಿದೆ ಫ್ರೆಂಡ್ಸ್. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಕೆಲವರು ಹೇಳಿಕೆ ಸ್ಟಾರ್ಟ್ ಮಾಡಿದ್ರು, ನೀವು ಯಾಕೆ ಅಕೌಂಟ್ ನಂಬರ್ ಹಾಕ್ತೀರಾ, ನೀವು ಪಬ್ಲಿಕ್ ಇಂದ ಅಮೌಂಟ್ ಅನ್ನು ಕೇಳಿ ಪಡೆದುಕೊಂಡು ತೆಕೊಳ್ತಾ ಇದ್ದೀರಾ ಅಂತ ಆಗ್ತದೆ. ಸೊ ಅದ ಕಾರಣ ನೀವು ಅಕೌಂಟ್ ನಂಬರ್ ಪಿನ್ ಮಾಡಿರೋದನ್ನ ತೆಗೀರಿ ಅಂತ ಹೇಳಿದ್ರು. ಸೊ ನನಗೆ ಮತ್ತೆ ಆಯ್ತು, ಕೆಲವರು ಜನ ಹಾಗೆ ಅನ್ಕೊಳ್ಳುವರು ಅಂತ ಆಯ್ತು. ಸೊ ಅದ ಕಾರಣ ನಾನು ಪಿನ್ ಮಾಡಿರೋ ಅಕೌಂಟ್ ನಂಬರ್ ಅನ್ನ ತೆಗ್ದೆ ಫ್ರೆಂಡ್ಸ್. ಆದ್ಮೇಲೆ ಕೆಲವು ಜನ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ಯಾಕೆ ಪಿನ್ ಮಾಡಿರೋ ಅಕೌಂಟ್ ನಂಬರ್ ಅನ್ನ ತೆಗ್ದಿದ್ದೀರಾ, ನಿಮ್ಗೆ ಹೆಲ್ಪ್ ಮಾಡೋರಲ್ವಾ, ಹೆಲ್ಪ್ ಮಾಡ್ತಾರೆ, ಸೊ ಅವರಾಗಿ ಹೆಲ್ಪ್ ಮಾಡ್ತೇನೆ ಅಂತ ಹೇಳುವಾಗ ನೀವು ಯಾಕೆ ಬೇಡ ಅಂತೀರಾ ಅಂತ ಹೇಳಿದ್ರು. ಸೊ ನಂಗೂ ಥಿಂಕಿಂಗ್ ಆಯ್ತು, ಆದ್ರೂ ತೆಗ್ದಾದ್ಮೇಲೆ ನಂತರ ನಾನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಅದರ ನಂತರ ಕೇಳಿದ ತುಂಬಾ ಜನರಿಗೂ ಬೇಸರ ಕೂಡ ಆಗಿರ್ಬೋದು, ಏನು ಫೀಲ್ ಆಗಿರ್ಬೋದು, ಯಾಕಂತ ಹೇಳಿದ್ರೆ ನಾವು ಕೇಳುವಾಗ ಕೊಡ್ಲಿಲ್ಲ, ಅವಳು ಮೊದಲು ಕೊಟ್ಲು ಅಂತ ಎಲ್ಲ ಆಗಿರ್ಬೋದು. ಸೊ ಅದ ಕಾರಣ ನಾನು ಪಿನ್ ಮಾಡಿರೋ ಅಕೌಂಟ್ ನಂಬರ್ ಅನ್ನ ತೆಗ್ದೆ ಫ್ರೆಂಡ್ಸ್. ಮತ್ತೆ ಏನ್ ಮಾಡ್ಬೇಕು ಅಂತ ಆಗ್ಲಿಲ್ಲ. ಜನರು ನಮ್ಮನ್ನ ಎರಡು ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂತ ನಂಗೆ ಮೊನ್ನೆ ತಿಳಿಯಿತು, ಈ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಕೆಲವರು ಹೇಳುವ ಮೂಲಕ ಆಗಿರ್ಬೋದು. ಹೇಗೆಂತ ಹೇಳಿದ್ರೆ, ಕೆಲವರು ಅಕೌಂಟ್ ನಂಬರ್ ಹಾಕಿ ನಿಮ್ಗೆ ಅವರಾಗಿ ಹೆಲ್ಪ್ ಮಾಡುವಾಗ ಯಾಕೆ ಬೇಡ ಅಂತೀರಾ ಅಂತ ಒಂದ್ ಸೈಡ್ ಇಂದ. ಇನ್ನೊಂದ್ ಸೈಡ್ ಇಂದ ಏನಂತ ಹೇಳಿದ್ರೆ, ನೀವು ಪಬ್ಲಿಕ್ ಇಂದ ಅಮೌಂಟ್ ಅನ್ನ ಕೇಳಿ ತಗೊಳ್ತಾ ಇದ್ದೀರಾ ಅಂತ ಕೆಲವರಿಗೆ ಆಗ್ತದೆ, ನೀವು ತೆಗೀರಿ ಪಿನ್ ಮಾಡಿರೋ ಅಕೌಂಟ್ ನಂಬರ್ ಅನ್ನ ಅಂತ. ಸೊ ನನ್ನ ತಲೆ ಏನೇನೋ ಓಡ್ತಾ ಇತ್ತು. ಏನಂತ ಹೇಳಿದ್ರೆ,
ಇವರ ಇನ್ನೊಬ್ರು ಹೇಳುವ ಮಾತು ಕೇಳುದಾ, ಅವರು ಹೇಳುವ ಮಾತು ಕೇಳುದಾ, ಏನ್ ಮಾಡ್ಬೇಕು? ಡಿಸಿಷನ್ ತಕೊಳ್ಳಿಕ್ಕೆ ಆಗ್ಲಿಲ್ಲ. ನಾನು ಲಾಸ್ಟ್ಗೆ ನಾನು ತೆಗ್ದೆ ಅಲ್ವಾ ಪಿನ್, ಮತ್ತೆ ಕೂಡ ಕೇಳ್ತಾ ಇದ್ರಲ್ವಾ ಏನ್ ಮಾಡ್ಬೇಕು ಅಂತ ಆಗ್ಲಿಲ್ಲ. ನಾನು ಹೀಗೆ ಕಮೆಂಟ್ಗೆ ರಿಪ್ಲೈ ಕೊಟ್ಟೆ, ಈ ರೀತಿ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಹಾಗೆ ಮತ್ತೆ ಲಾಸ್ಟ್ಗೆ ಏನಾಯ್ತು ಅಂತ ಹೇಳಿದ್ರೆ, ಅಕೌಂಟ್ ನಂಬರ್ ಕೊಟ್ಟಿದ್ದೆ ಅಲ್ಲ, ಆವಾಗ ನಾನು ನೆಕ್ಸ್ಟ್ ಡೇ ಏನೋ ಹೋಗಿ ನೋಡಿದ್ದೆ, ಅಕೌಂಟ್ ಚೆಕ್ ಮಾಡಿದ್ದೆ, 2800 ರೂಪಾಯಿ ಬಂದಿತ್ತು ನನ್ನ ಅಕೌಂಟಿಗೆ. ಮತ್ತೆ ಏನು ಅಂತ ಹೇಳಿದ್ರೆ, ಕೆಲವರು ಮೊಬೈಲ್ ತೆಗೆದು ಕೊಡ್ತೇನೆ ಅಂತ ಹೇಳಿದ್ರು. ಪರಿಚಯವೇ ಇಲ್ಲದ ನನಗೆ ಒಂದು ಮೊಬೈಲ್ ತೆಗೆದು ಕೊಡ್ತೇನೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ನಂಗೆ ಖುಷಿ ಆಯ್ತು, ಆದ್ರೆ ನಾನು ತೆಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂದ್ರೆ ಈಗ ಒಂದು 5-6 ಮಂದಿ ಕಮೆಂಟ್ ಮಾಡಿರುವರು ಮೊಬೈಲ್ ಕೊಡ್ತೇನೆ ಅಂತೇಳಿ, ಯಾರ ಮೊಬೈಲ್ ಅನ್ನು ನಾನು ಬೇಕು ಅಂತ ಹೇಳುದು? ಹಾಗೆ ನಂಗೆ ಮತ್ತೆ ಬೇಕು ಅಂತ ಹೇಳಲಿಕ್ಕೂ ಸರಿಯಾಗುದಿಲ್ಲ. ಸೊ ಅದಕ್ಕಾರ ನಾನು ಮೊಬೈಲ್ ಬೇಡ ಅಂತ ಹೇಳಿದೆ. ಮತ್ತೆ ಏನಂತ ಹೇಳಿದ್ರೆ, ಆದ್ರೆ ಅವರು ಹೇಳಿದ್ರು, ಆದ್ರೆ ನಾವು ಕೂಡ ಅಕೌಂಟಿಗೆ ಕ್ಯಾಶ್ ಹಾಕ್ತೇವೆ ಅಂತೇಳಿ, ಒಂದು 3500 ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ನಾನು ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂತ ಹೇಳಿದ್ರೆ ನನ್ನ ಅಕೌಂಟ್ ನಂಬರ್ ನನ್ನ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿಲ್ಲ, ಆದ ಕಾರಣ ನಂಗೆ ಎಷ್ಟು ಅಮೌಂಟ್ ಇದೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ಕೆಲವರು ಗೂಗಲ್ ಪೇ, ಫೋನ್ ಪೇ ಎಲ್ಲ ಹೇಳಿ ಸೆಂಡ್ ಮಾಡಿ ಅಂತ ಹೇಳಿದ್ರು, ಬಟ್ ನನ್ನಲ್ಲಿ ಅದು ಯಾವುದೇ ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಎರಡೂ ಇಲ್ಲ ಅಂತ ಹೇಳಿದ್ರೆ. ಅಕೌಂಟ್ ಅಲ್ಲಿ ಕ್ಯಾಶ್ ಇದ್ರೆ ಓಕೆ, ಅದೆಲ್ಲ ಇರಬೇಕು, ಬೇಕು, ಇಲ್ಲದಿದ್ರು ಬೇಕೇ, ಆದ್ರೆ ನನ್ನಲ್ಲಿ ಇರ್ಲಿಲ್ಲ, ಅದಕ್ಕಾರ ನಾನು ಕೊಡ್ಲಿಕ್ಕೂ ಆಗ್ಲಿಲ್ಲ. ಅಕೌಂಟ್ ನಂಬರ್ ಕೊಟ್ಟಿದ್ದೆ, ತಿಳಿಸಿದ್ದಾರೆ ಮೊದಲು, ಸಾಕು. ಸೊ ಹಾಗೆ ಅದ್ರ ನಂತರ ನಾನು ಹೋಗಿ ಅಕೌಂಟಿಗೆ ಎಷ್ಟು ಬಂದಿದೆ ಕ್ಯಾಶ್ ಅಂತ ಏನು ಚೆಕ್ ಮಾಡಲಿಲ್ಲ, ಹೋಗಿ ಮಾಡ್ತೇನೆ. ಅದರ ನಂತರ ಎಷ್ಟು ಬಂದಿದೆ ಅಂತ ನೋಡಿ ನಂತರ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ಲು, ನೀನು ಯಾಕೆ ಈ ರೀತಿ ವಿಡಿಯೋಸ್ ಮಾಡಿದೆ ಅಂದರೆ, ನಾವು ಹೆಲ್ಪ್ ಮಾಡ್ತಿದ್ವಿ ಅಲ್ವಾ ಕ್ಯಾಶ್ ಕೊಟ್ಟು ಮೊಬೈಲ್ ತೆಗಿಲಿಕ್ಕೆ ಅಂತ ಹೇಳಿದ್ದು. ತುಂಬಾ ಖುಷಿ ಆಯಿತು, ಆದರೆ ನನಗೆ ಅವರಲ್ಲಿ ಮೊದಲೇ ಕೇಳಲಿಕ್ಕೆ ಸರಿಯಾಗಲಿಲ್ಲ, ಹಾಗೆ ನಾನು ಕೇಳಲೂ ಇಲ್ಲ. ಹಾಗೆ ಫ್ರೆಂಡ್ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದಲ್ಲ, ಇವಾಗ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡು, ಆಮೇಲೆ ಬೇಕಾಗುವ ಎಷ್ಟು ಬೇಕು ಅಷ್ಟು ಕೇಳಿದರೆ ನಾನು ಕೊಡ್ತೇನೆ, ಮತ್ತೆ ನನಗೆ ಬರುವಾಗ ಕೊಟ್ಟರೆ ಸಾಕು ಅಂತ ನಾನೇ ಹೇಳಿದೆ, ಬರುವಾಗ ಕೊಡ್ತೇನೆ ಅಂತೇಳಿ. ಸೊ ತುಂಬಾ ಹೆಲ್ಪ್ಫುಲ್ ಆದ ಫ್ರೆಂಡ್ ಕೂಡ ಇದ್ದಾಳೆ, ಸೊ ಅವಳು ನನಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾಳೆ. ಇವಾಗ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ, ಅದರ ನಂತರ ಬಂದ ಕ್ಯಾಶಿಗೆ ಅವಳು ನನ್ನ ಫ್ರೆಂಡ್ ಕೊಟ್ಟ ಕ್ಯಾಶ್ ಅನ್ನು ಸೇರಿಸಿ ಒಂದು ಒಳ್ಳೆಯ ಮೊಬೈಲ್, ಎಡಿಟಿಂಗ್ಗೆ ಎಲ್ಲಕ್ಕೂ ಸಪೋರ್ಟ್ ಆಗುವಂತಹ ಮೊಬೈಲ್ ಅನ್ನೇ ತೆಗಿಬೇಕು ಅಂತ ಇದ್ದೇನೆ. ಅದೇ ರೀತಿ ಮತ್ತೆ ಕಮೆಂಟ್ ಮಾಡಿದ್ರು ತುಂಬಾ ಜನ, ಅದರಲ್ಲಿ ಸಾಯಿ ಕಿರಣ್ KS ಅಂತ ಹೇಳಿ ವ್ಲಾಗ್ ಇದೆ ಅವರದು, ಅವರು ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ನನ್ನಲ್ಲಿ ಯೂಸ್ ಮಾಡಿರುವಂತಹ ಒಂದು ಮೊಬೈಲ್ ಇದೆ, ನಾನು ನಿಮ್ಗೆ ಕೊಡ್ತೇನೆ, ಅದೇ ರೀತಿ ಒಂದು ಟ್ರೈಪಾಡ್ ಕೂಡ ಇದೆ, ಕೊಡ್ತೇನೆ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಹೇಳಿದೆ, ಹೀಗೀಗೆ ಅಮೌಂಟ್ ಹಾಕಿದ್ದಾರೆ, ಆದ್ರೆ ಅವರನ್ನು ಏನ್ ಹೇಳುದು, ಏನ್ ಮಾಡುದು ಅಂತೇಳಿ. ಆದ್ರೆ ನಿಮ್ಮಿಷ್ಟ, ಈ ಮೊಬೈಲ್ ಅನ್ನು ಎಡಿಟಿಂಗ್ಗೆ ಯೂಸ್ ಮಾಡಿ, ಅದನ್ನು ನಿಮ್ಮ ಪರ್ಸನಲ್ ಯೂಸ್ ಅಥವಾ ಯೂಟ್ಯೂಬ್ಗೆ ಯೂಸ್ ಮಾಡಿ, ಎರಡು ಮೊಬೈಲ್ ಬೇಕಾಗ್ತದೆ ಒಂದು ಯೂಟ್ಯೂಬರಿಗೆ ಅಂತ ಹೇಳಿದ್ರು. ಸೊ ಆದ ಕಾರಣ ನಾನು ಅವರಿಗೆ ಅಡ್ರೆಸ್ ಕೊಟ್ಟಿದ್ದೇನೆ, ಮೇ ಬಿ ಯಾವಾಗ ತಲುಪಬಹುದು ಅಂತ ಗೊತ್ತಿಲ್ಲ ಮೊಬೈಲ್, ಇಲ್ಲದಿದ್ರೆ ನಾನು ರಿಟರ್ನ್ ಮಾಡ್ತೇನೆ ಅಂತ ಇದ್ದೆ ಕ್ಯಾಶ್. ಅವಾಗ ಕೆಲವರು ಹೇಳಿದ್ರು, ನೀವು ರಿಟರ್ನ್ ಮಾಡಿದ್ರೆ ಅವರು ಕೊಟ್ಟು ನಿಮಗೆ ಎಂತ ಬೆಲೆ ಉಂಟು, ಅಂದ್ರೆ ಅವರಿಗೆ ಎಷ್ಟು ಬೆಲೆ ಕೊಟ್ಟಾಗೆ, ಅಂದ್ರೆ ವಾಪಸ್ ಕೊಟ್ರೆ, ಇವಾಗಲೇ ಕೊಟ್ರೆ ಬೆಲೆ ಇಲ್ಲ, ಅಂದ್ರೆ ನೆಕ್ಸ್ಟ್ ನಮಗೆ ಕ್ಯಾಶ್ ಬಂದ ನಂತರ ಬೇಕಿದ್ರೆ ಕೊಡ್ಬಹುದು, ಆದ್ರೆ ಇವಾಗಲೇ ರಿಟರ್ನ್ ಮಾಡುದು ಬೇಡ, ನೀನೊಂದು ಮೊಬೈಲ್ ತೆಗಿಯಂತಲೇ ಎಲ್ಲರೂ ಹೇಳಿದ್ರು ಈ ಕಡೆಯಿಂದ. ಸೊ ಆದ ಕಾರಣ ನಾನು ಮೊಬೈಲ್ ತೆಗಿತಾ ಇದ್ದೇನೆ. ಇವಾಗ ಎರಡೆರಡು ಮೊಬೈಲ್ ಇದೆ ಅಂತ ಏನಿಲ್ಲ, ಅಂದ್ರೆ ಅವರು ಕೊಟ್ಟ ಕ್ಯಾಶ್ ಅನ್ನು ನಾನು ವಾಪಸ್ ರಿಟರ್ನ್ ಕೊಟ್ಟರು ಅವರ ಮನಸ್ಸಿಗೆ ಬೇಜಾರ ಆಗ್ಬಹುದು ಅಂತೇಳಿ ನಾನು ರಿಟರ್ನ್ ಇವಾಗ ಕೊಡುದಿಲ್ಲ, ಅದರ ಬದಲು ಹೊಸ ಮೊಬೈಲ್ ಅನ್ನೇ ತೆಗಿತೇನೆ. ಯಾಕಂತ ಹೇಳಿದ್ರೆ ಮೊಬೈಲ್ ತೆಗಿಲಿಕ್ಕೆ ಕೊಟ್ಟ ಕ್ಯಾಶ್ ಅನ್ನು ನಾನು ಯಾವುದಕ್ಕೂ ಬೇರೆ ಯೂಸ್ ಮಾಡುದಿಲ್ಲ ಫ್ರೆಂಡ್ಸ್, ಮೊಬೈಲ್ ಅನ್ನೇ ತೆಗಿತೇನೆ. ಮೊದಲಿಗೆ ನನ್ನ ಮೊಬೈಲ್ನ ಜಿಮೇಲ್ ನನ್ನ ಅಕ್ಕನ ಮೊಬೈಲ್ ಅಲ್ಲಿ, ತಂಗಿಯ ಮೊಬೈಲ್ ಅಲ್ಲಿ, ನನ್ನ ಮೊಬೈಲ್ ಅಲ್ಲಿ, ನನ್ನ ತಮ್ಮನ ಮೊಬೈಲ್ ಅಲ್ಲಿ, 4 ಮೊಬೈಲ್ ಅಲ್ಲಿ ಇತ್ತು. ಮಾನಿಟೈಸೇಷನ್ ಲೆವೆಲ್ ರೀಚ್ ಆದ್ಮೇಲೆ ಎಲ್ಲರ ಮೊಬೈಲ್ ಅಲ್ಲಿ ಹೀಗೆ ಓಪನ್ ಮಾಡಿ ಇಡಬಾರ್ದು ಅಂತ ಹೇಳಿದ್ರು. ಆದ ಕಾರಣ ನಾನು ನನ್ನ ತಂಗಿಯಲ್ಲಿ ಮೊಬೈಲ್ ಕೇಳಿದೆ, ನೀವು ನನ್ನ ತಂಗಿಯನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ಆದ ಕಾರಣ ನಾನು ಇವಾಗ ಹೇಳ್ತಾ ಇದ್ದೇನೆ, ಒಂದೇ ಮೊಬೈಲ್ ಅಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡಬೇಕು, ಅದೇ ರೀತಿ ಕಮೆಂಟಿಗೆ ರಿಪ್ಲೈಸ್ ಕೂಡ ಅದರಲ್ಲೇ ಕೊಡಬೇಕಾಗ್ತದೆ. ಮತ್ತೆ ಆಗುವಾಗ ಹಾಗಿರುವಾಗ ಅವಳ ತಂಗಿಯ ಮೊಬೈಲ್ ನನ್ನ ಕೈಯಲ್ಲೇ ಇರಬೇಕಾಗ್ತದೆ, ಆಗ ಅವಳಿಗೆ ಅಂತ ಕಲೀಲಿಕ್ಕೆ ಅಂತ ತೆಗೆದ ಮೊಬೈಲ್ ಅಲ್ಲಿ ನಾನು ತಗೊಂಡ್ರೆ, ನಾನಿವಾಗ ತಗೊಂಡ್ರೆ ಅದು ಕೂಡ ಸರಿಯಾಗುದಿಲ್ಲ. ಹಾಗೆ ನಾನು ಮತ್ತೆ ಅವಳು ವಿಡಿಯೋಸ್ ಮಾಡ್ಲಿಕ್ಕೆ ಮೊದಲು ಕೊಟ್ಟಿದ್ದಲ್ಲ, ಆದ್ರೆ ಯಾವಾಗ್ಲೂ ಒಂದೇ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳುವಾಗ ನಾನು ಕೊಡುದಿಲ್ಲ ಅಂತ ಹೇಳಿದ್ದು ಅಷ್ಟೇ. ಕೊಡುದಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಕಲೀಲಿಕ್ಕೆ ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ. ಮತ್ತೆ ಕೆಲವರು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ತಂಗಿಯನ್ನು ಹಾಗೆ ಹೇಳ್ಬಾರ್ದಿತ್ತು ಅಂತ,
ಹೌದು ಹೇಳ್ಬಾರ್ದಿತ್ತು ಆ ಸಿಚುವೇಶನ್ ಅಲ್ಲಿ, ನಂಗೆ ಬೇಸರದಲ್ಲಿ ಹೇಳಿ ಹೋಯ್ತು, ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನೀವು ಅರ್ಥ ಮಾಡಿಕೊಂಡಿರುವ ರೀತಿ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಿಲ್ಲ. ಆದ ಕಾರಣ ನಾನಿವತ್ತು ಹೇಳ್ತಾ ಇದ್ದೇನೆ, ನೀವು ಅವಳನ್ನು ಎನಿಮಿ ತರ ನೋಡ್ಬೇಡಿ. ನಾನು ಕೂಡ ನೋಡುದಿಲ್ಲ, ಅವರವರ ಇಷ್ಟ. ಅವರೊಂದು ಮೊಬೈಲ್ ಅಂತ ಹೇಳುವಾಗ ನಮ್ಗೆ ಪರ್ಸನಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಯಾರು ಕೊಡ್ಲಿಕ್ಕಿಲ್ಲ, ಅವರದ್ದು ಸ್ವಂತ ಮೊಬೈಲ್ ಆಗಿರ್ತದೆ. ಸೊ ಆದ ಕಾರಣ ನಾನು ಕೂಡ ರಿಕ್ವೆಸ್ಟ್ ಮಾಡ್ಲಿಲ್ಲ. ಅಕ್ಕನದ್ದಾದ್ರೂ ಅಷ್ಟೇ, ಇಷ್ಟು ಸಮಯ ಕೊಟ್ಟಿದ್ದಲ್ಲ, ಥ್ಯಾಂಕ್ ಯು. ನಾನು ಯಾರೆಲ್ಲ ಮೊಬೈಲಿಂದ ವಿಡಿಯೋಸ್ ತೆಗೆದಿದ್ದೇನೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ, ಅತ್ತಿಗೆ, ಅಣ್ಣನ ಮಕ್ಕಳು, ತುಂಬಾ ಜನರ ಮೊಬೈಲ್ ಯೂಸ್ ಮಾಡಿದ್ದೇನೆ ನಾನು ವಿಡಿಯೋಸ್ ಮಾಡ್ಲಿಕ್ಕೆ. ಇವಾಗ ನೆಂಟರ ಮನೆಗೆ, ಈಗ ಅಜ್ಜಿ ಮನೆಗೆ ಎಲ್ಲ ಹೀಗೆ ಹೋಗಿದ್ರೆ, ಪಾಪ ಅಲ್ಲಿ ಚಿಕ್ಕಮ್ಮನ ಮಕ್ಕಳ ಮೊಬೈಲ್, ಕಸಿನ್ಸ್ ಮೊಬೈಲ್ ಎಲ್ಲ ತಗೊಂಡು ವಿಡಿಯೋಸ್ ಮಾಡಿದ್ದೆ ನಾನು. ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೇನೆ. ನನ್ನನ್ನು ಇಲ್ಲಿ ರೀಚ್ ಮಾಡಿದಂತಹ ಎಲ್ಲರ ಮೊಬೈಲಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ಇವಾಗ ಜಿಮೇಲ್ ನನ್ನ ಮೊಬೈಲ್ ಅಲ್ಲಿ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನಂತ ಹೇಳಿದ್ರೆ, ನನ್ನ ವಿಡಿಯೋಸ್ ಅನ್ನ ನಾನು ಕ್ಲಿಕ್ ಮಾಡ್ಲಿಕ್ಕೆ ಬಾರದು. ಅದು ಕ್ಲಿಕ್ ಮಾಡಿ ಹೋದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಗ್ತದಂತೆ. ಇನ್ವ್ಯಾಲಿಡ್ ಕ್ಲಿಕ್ ಆದ್ರೆ ಅದು ಮತ್ತೆ ನಮ್ಗೆ ಮಾನಿಟೈಸೇಷನ್ ಆದ್ಮೇಲೆ ಇದು ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು. ಸೊ ಆದ ಕಾರಣ ಎಲ್ಲರ ಮೊಬೈಲ್ ಅಲ್ಲಿ ಜಿಮೇಲ್ ಓಪನ್ ಮಾಡಿಟ್ಟು, ನಾನು ಈಗ ಅವಾಗ ತಂಗಿಯ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ, ಅವಳಿಗೆ ಎಲ್ಲಾದ್ರೂ ಒಮ್ಮೆ ಕ್ಲಿಕ್ ಮಾಡಿ ಹೋದ್ರೆ ಅದು ಇನ್ವ್ಯಾಲಿಡ್ ಕ್ಲಿಕ್ ಆಗ್ತದೆ. ಆದ ಕಾರಣ ಮತ್ತೆ ನನಗೂ ಅವಳ ಮೊಬೈಲ್ ಅಲ್ಲೇ ಮಾಡುವ ಅಂತ ಏನು ಅನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಕ್ಲಿಕ್ ಮಾಡಿ ಹೋದ್ರೆ ಹೋಯ್ತಲ್ವ, ಇಷ್ಟು ಕಷ್ಟ ಬಂದು. ಸಾಯಿ ಕಿರಣ್ ಕೆ ಎಸ್ ಎಂಬವರು ನನಗೆ ಮೊಬೈಲ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಸೊ ಅವರೊಂದು ಚಾನಲ್ ಇದೆ, ಸಾಯಿ ಕಿರಣ್ ಕೆ ಎಸ್ ಎಂಬ ಕನ್ನಡ ವ್ಲಾಗ್ ಚಾನಲ್. ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ, ಒಮ್ಮೆ ಚೆಕ್ ಮಾಡಿ. ಅಂದ್ರೆ ರೆಕಮೆಂಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿದೆ, ನೀವು ಕೂಡ ಹೋಗಿ ನೋಡ್ಬೋದು. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಅವರಿಗೂ ಸಪೋರ್ಟ್ ಮಾಡಿ. ಅವರಂತ ಹೇಳಿದ್ರೆ ನಂಗೆ ಅಣ್ಣನ ರೀತಿ ಅಣ್ಣನೇ, ಅದೇ ರೀತಿ ಅವರ ವೈಫ್ ಕೂಡ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅದರಲ್ಲೊಂದು ಖುಷಿ ಇದೆ, ಏನು ಗೊತ್ತಾ, ಮೊನ್ನೆ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ನನ್ನ ಮೇಕಪ್ ವಿಡಿಯೋ ಇದೆಯಲ್ಲ, ಅವ್ರ ಇಬ್ಬರಿಗೂ ತುಂಬಾನೇ ಇಷ್ಟ ಅಂತೆ, ಅವರ ವೈಫ್ ತುಂಬಾನೇ ನೋಡಿ ಖುಷಿ ಪಟ್ರು ಅಂತ ಹೇಳಿದ್ರು. ಅದರಲ್ಲಿ ನಂಗೆ ಖುಷಿ ಇದೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ ಅಂತ ಹೇಳ್ತೇನೆ. ಅದೇ ರೀತಿ ನನ್ನ ಅಕೌಂಟಿಗೆ ಯಾರೆಲ್ಲ ಕ್ಯಾಶ್ ಹಾಕಿದ್ದೀರಾ ಅವರ ಹೆಸರನ್ನು ನಾನು ಬರೆದಿಟ್ಟಿದ್ದೇನೆ ಕಮೆಂಟ್ ಮಾಡಿದವರದ್ದು. ಅದೇ ರೀತಿ ಯಾರಾದರೂ ಇನ್ನು ಕಮೆಂಟ್ ಮಾಡಲಿಕ್ಕೆ ಬಾಕಿ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಿಮ್ಮ ಹೆಸರು ಹೇಳ್ತೇನೆ. ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನನಗೆ ನನ್ನ ಅತ್ತಿಗೆ ತುಂಬಾನೇ ಕಾಲ್ ಮಾಡಿದರು, ಕಾಲ್ ಮಾಡಿ ಮಾತಾಡಿದರು. ಬಟ್ ನನಗೆ ಮಾತಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ನನಗೆ ತುಂಬಾನೇ ಬೇಜಾರಾಯ್ತು ಅವತ್ತು. ಏನಂತ ಹೇಳಿದ್ರೆ, ಕಾಲ್ ಮಾಡುವಾಗ ಮಾತಾಡ್ಲಿಕ್ಕೆ ಮಾತೇ ಬರ್ತಿಲ್ಲ. ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ವಿಡಿಯೋ ಹಾಕಿದೆ ಅಂತ ಅವರು ಕೇಳಿದರು. ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ನಾನು ಕಟ್ ಮಾಡಿದೆ. ಮತ್ತೆ ಸ್ವಲ್ಪ ಆದ್ಮೇಲೆ ವಾಪಸ್ ಕಾಲ್ ಮಾಡಿದರು, ಕಟ್ ಮಾಡಿ ಹೇಳಿದೆ ಮತ್ತೆ ನನಗೆ ಇವಾಗ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸೊ ನಾನು ನೆಕ್ಸ್ಟ್ ಈವ್ನಿಂಗ್ ಬರ್ತೇನೆ ಅಂತ ಹೇಳಿದೆ. ಅದೇ ರೀತಿ ತಮ್ಮ ಕೂಡ ಕಾಲ್ ಮಾಡಿದ್ದೆ, ಇಬ್ಬರು ಕೂಡ ಕಾಲ್ ಮಾಡಿ ತುಂಬಾನೇ ಸಪೋರ್ಟ್ ಮಾಡಿದರು. ಹೀಗೆ ಮಾಡಬಾರ್ದಿತ್ತು ನೀನು ವಿಡಿಯೋ, ನಾವೆಲ್ಲ ಇರುವಾಗ ನಿಮ್ಗೆ ಮೊಬೈಲ್ ಸಪೋರ್ಟ್ ಮಾಡ್ತಿದ್ವಿ, ಮೊಬೈಲ್ ಅಲ್ಲಿ ವಿಡಿಯೋಸ್ ಮಾಡ್ಲಿಕ್ಕೆ ಮೊಬೈಲ್ ಕೊಡ್ತಿದ್ವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಬಟ್ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅವರು ಕೂಡ ವಿಡಿಯೋಸ್ ಮಾಡ್ತಾ ಇದ್ದಾರೆ, ಆವಾಗ ಅವರಿಗೂ ಎಡಿಟಿಂಗ್ ಮಾಡ್ಬೇಕು, ಹಾಗೆ ಬಿಝಿ ಇರ್ತದಲ್ಲ. ಆದ ಕಾರಣ ನಾನು ಹೇಳಿದೆ, ಬೇಡ ಇನ್ನು ನಾನು ವಿಡಿಯೋಸೇ ಮಾಡುದಿಲ್ಲ, ನಿಂದಿಸ್ತೇನೆ, ಯಾಕೆ ಸುಮ್ಮನೆ ಇಷ್ಟು ಕಷ್ಟಪಟ್ಟು ಮಾಡ್ಬೇಕು ಅಂತ ಹಾಗೆ ಆಗಿತ್ತು ನಂಗೆ. ಮತ್ತೆ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಮತ್ತೆ, ಸೊ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಫೀಲ್ ಆಗಿತ್ತು ಅವತ್ತು. ಏನಂತ ಹೇಳಿದ್ರೆ, ಇಷ್ಟು ಕಷ್ಟಪಟ್ಟು ನಾನು ಇಷ್ಟೆಲ್ಲರ ಜನರ ಮೊಬೈಲ್ ಕೇಳಿ ಇಲ್ಲಿಗೆ ರೀಚ್ ಆಗಿದ್ದು, ರೀಚ್ ಆಗಿ ಸ್ವಲ್ಪ ಇರುವಾಗ ಅಲ್ಲಿ ಬಿಟ್ಟೆ ಅಂತ ಹೇಳುವಾಗ ತುಂಬಾನೇ ಫೀಲ್ ಆಯ್ತು. ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಈ ರೀತಿ ಇರ್ಬೋದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ವಾಪಸ್ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ಇಷ್ಟೆಲ್ಲ ಜನ ಸಪೋರ್ಟ್ ಮಾಡುವಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅಂದ್ರೂ ನಂದು ತಪ್ಪಾಗುತ್ತೆ, ಅವರೆಲ್ಲ ರೀಚ್ ಮಾಡಿಕೊಟ್ರಲ್ಲ ಟೈಮ್, ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೊಸ ಮೊಬೈಲ್ ತೆಗೆದಾದ್ಮೇಲೆ ನಾನು ಖಂಡಿತವಾಗ್ಲೂ ವ್ಲಾಗ್ ಅನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ, ಅಂದ್ರೆ ಡೈಲಿ ಆದಷ್ಟು ಡೈಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ನಂಗೆ ಇನ್ನೂ ಹೆಚ್ಚು ಇರಲಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಇವತ್ತು ನಾನು ನಿಮಗೆಲ್ಲರಿಗೂ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಡ್ತೇನೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನನ್ನ ತಮ್ಮ ಪ್ರಶಾಂತ್ ಅಂತ ಹೇಳಿ. ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ವೆಲ್ಕಮ್. ಮತ್ತೆ ಗಾಯ್ಸ್ ಎಂತ ಹೇಳಿದ, ಸರಿ ಸರಿ ಗಾಯ್ಸ್, ಈಗ ತಾನೇ ಅಕ್ಕ ಸಕ್ಸಸ್ ಆಗಿದ್ದಾಳೆ, ಇವಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು. ಓಕೆ ಗಾಯ್ಸ್, ಇವಳ ಚಾನಲ್ಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಹೀಗೆ. ಮತ್ತೆ ನನ್ನ ಚಾನಲ್ ನೋಡ್ಬೇಕು ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು, ಅದರಲ್ಲಿ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತಾಳೆ.
ಬೇಕಾದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಅದರಲ್ಲಿ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳೆಲ್ಲ ನಾನು ಅದರಲ್ಲಿ ಹಾಕ್ತೇನೆ. ಯಾವ್ದಾದ್ರು ಬೆಸ್ಟ್ ಅಪ್ಲಿಕೇಶನ್ಸ್ಗಳೇನಾದ್ರೂ ಇದ್ರೆ ವಿಡಿಯೋ ಮಾಡ್ತೇನೆ ಗೈಸ್. ಅದೇ ರೀತಿ ಯಾವ್ದಾದ್ರೂ ಯೂಟ್ಯೂಬ್ ನ ಬಗ್ಗೆ ಡೌಟ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅವನ ಚಾನಲ್ಗೆ. ಎಲ್ಲ ಗೊತ್ತಿದೆ ಅಂತ ಅಲ್ಲ, ನಾನು ಕೂಡ ಆದ್ರೆ ಸ್ವಲ್ಪ ಸ್ವಲ್ಪ ರಿಸರ್ಚ್ ಮಾಡ್ತಾ ಇರ್ತೇನೆ ಯೂಟ್ಯೂಬ್ ಅಲ್ಲಿ. ಹಾಗೆ ಎಲ್ಲರಾಗಿ ನಂಗೆಲ್ಲ ಸಪೋರ್ಟ್ ಮಾಡಿರೋದು ಅವನೇ. ಅವನಿಗೆ ಆಲ್ಮೋಸ್ಟ್ ಯೂಟ್ಯೂಬ್ ಬಗ್ಗೆ ಗೊತ್ತಿದೆ ಅಂತ ಹೇಳ್ಬೋದು, ನಮಗಿಂತ ಗೊತ್ತಿರ್ಬೋದು ಸ್ವಲ್ಪ ಅಲ್ಪ ಗೊತ್ತಿದೆ. ಆಯ್ತಪ್ಪ ಅಷ್ಟೇ, ನೀವು ಕಮೆಂಟ್ ಮಾಡ್ಬೋದು, ನಾನು ಹೇಗಾದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾ ವಿಡಿಯೋ ಮಾಡ್ತೇನೆ ಗೈಸ್. ಮತ್ತೆ ಅಕ್ಕ ಮಾತಾಡ್ತಾಳೆ, ಇನ್ನು ನಾನು ನಾವಿನ್ನು ಕೆಲವು ವಿಡಿಯೋಗಳಲ್ಲಿ ಜೊತೆಗೆ ವಿಡಿಯೋ ಮಾಡ್ತೇವೆ. ಬೇಕು ಎಷ್ಟು ಜನರಿಗೆ ಜೊತೆಯಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ನಾವು ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ತೇವೆ, ಸೊ ಸ್ವಲ್ಪ ಜಾಲಿ ಅಂದ್ರೆ ಹೀಗೆ ಮಾತಾಡ್ತಾ ಖುಷಿ ಖುಷಿಯಾಗಿ, ಸೊ ಆದ ಕಾರಣ ಹೇಳಿದ್ದವನು. ಓಕೆ, ನೀನು ಅಕ್ಕ ಕಂಟಿನ್ಯೂ ಮಾಡ್ತಾಳೆ, ನಾನು ಮನೆಗೆ ಹೋಗಿ ಸ್ವಲ್ಪ ಚಹಾ ಕುಡಿದು ಬರ್ತಾನೆ. ಅಯ್ಯೋ ಇಲ್ಲ, ಟೊಪ್ಪಿ ತೆಗ್ದು ಅಷ್ಟೆ. ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ, ಮೊಬೈಲ್ ಎಲ್ಲ ಕೊಡ್ತಾನೆ ವಿಡಿಯೋಸ್ ಮಾಡ್ಲಿಕ್ಕೆ, ತುಂಬಾನೇ ಹೆಲ್ಪ್ಫುಲ್ ಅವನು. ಅಂದ್ರೆ ನನ್ನ ಚಾನಲ್ ಅನ್ನು ಕೂಡ ಅವನೇ ಮಾನಿಟೈಸೇಷನ್ ಮಾಡ್ಲಿಕ್ಕೆ ಅಪ್ಲೈ ಮಾಡಿಕೊಟ್ಟ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವನಿಗೆ. ಅವನು ಇಷ್ಟೆಲ್ಲ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಂದ್ರೆ ನಾನು ಈ ಲೆವೆಲ್ಗೆ ತಲುಪಲಿಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಹೆಚ್ಚಿದೆ, ಅದೇ ರೀತಿ ನನಗೆ ಈ ಮೊಬೈಲಲ್ಲಿ ಯಾವುದೇ ಅಷ್ಟೊಂದು ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ. ಫಸ್ಟ್ಗೆ ನಾನು ಕ್ರಾಫ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಕ್ರಾಫ್ಟ್ಸ್ ಮಾಡಿದ ನಂತರ ನೆಕ್ಸ್ಟ್ ಅವನು ವ್ಲಾಗ್ ಮಾಡ್ಲಿಕ್ಕೆ ಕೂಡ ಅವನೇ ಸಪೋರ್ಟ್ ಮಾಡಿರುವಂತದ್ದು. ಅವನ ಮೊಬೈಲಲ್ಲೇ ಮಾಡಿ ಅಪ್ಲೋಡ್ ಮಾಡಿದ, ನಂಗೆ ಚಾನಲ್ ಮಾಡಿ ಕೊಟ್ಟದ್ದು ಕೂಡ ಅವನ ಇದೇ ಮೊಬೈಲಲ್ಲಿ. ನಾನು ಇವಾಗ ವಿಡಿಯೋ ಮಾಡ್ತಿದ್ದೇನೆ, ಅದರಲ್ಲಿ ಒಂದು ಖುಷಿ ಇದೆ. ಏನಂತ ಹೇಳಿದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡುವ ತಮ್ಮ ಇದ್ದಾನೆ ಅಂತ ಹೇಳಿದ್ರೆ ನಂಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡುವವರು ಇರುವುದಿಲ್ಲ ಅಂತ ಹೇಳ್ಬೋದು, ಇರುವರು ಆದ್ರೆ ನನಗೆ ಅಣ್ಣ ತಮ್ಮ ಯಾರಿಲ್ಲಲ್ಲ. ಸೊ ಆದ ಕಾರಣ ನಾನು ಇವನನ್ನು ಸ್ವಂತ ತಮ್ಮನ ತರನೇ ಟ್ರೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವನು ಕೂಡ ಹಾಗೆ. ನಾನು ಫ್ರೆಂಡ್ಲಿ ಆಗಿರ್ತೇವೆ ನಾವಿಬ್ರು ಅಂತ ಹೇಳಿದ್ರೆ ಫ್ರೆಂಡ್ಸ್ ತರನೇ ಇರ್ತೇವೆ, ತಮ್ಮ ಅಕ್ಕ ಹಾಗೆ ಕಾಮಿಡಿ ಮಾಡ್ತಾ. ನಾನಂದ್ರೆ ಈ ತುಂಬಾ ಟೆನ್ಷನ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಜಾಲಿ ಆಗಿರ್ತೇವೆ. ಟೆನ್ಷನ್ ಮಾಡಿ ಏನಾಗ್ಲಿಕ್ಕಿದೆ ಲೈಫಲ್ಲಿ, ಸೊ ಖುಷಿ ಖುಷಿಯಾಗಿದ್ರೆ ಒಳ್ಳೇದಲ್ವ. ನಾನು ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತೇನೆ. ಸೊ ಹಾಗೆ ಅದೇ ರೀತಿ ತುಂಬಾನೇ ಜನ ನಮ್ಗೆ ಹಾಯ್ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಎಲ್ರಿಗೂ ನಾನು ಒಮ್ಮೆಲೆ ಹಾಯ್ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವಾಗ ಒಂದಿಬ್ಬರಾದ್ರೂ ಓಕೆ ಹಾಯ್ ಹೇಳ್ಬೋದಿತ್ತು, ಇವಾಗ ತುಂಬಾನೇ ಜನ ಹಾಯ್ ಹೇಳಿ ಕೇಳಿದ್ದಾರೆ. ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರಿಗೂ ಬೇಸರ ಆಗ್ತದೆ. ಸೊ ಎಲ್ಲರಿಗೂ ನಿಮ್ ಯಾರೆಲ್ಲ ಹಾಯ್ ಹೇಳಿ ಕೇಳಿದ್ದಾರೆ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಬರ್ಡೇ ವಿಶ್ ಕೂಡ ಹೇಳಿದ್ದಾರೆ 28th ಅಂತ ಕಂತೆ, ಅದೇ ರೀತಿ 31st. ಸೊ ನಾನು ನಿನ್ ನೆಕ್ಸ್ಟ್ ವಿಡಿಯೋಸ್ ಮಾಡ್ತಾ ಇರ್ತೇನಲ್ಲ, ಅವತ್ತು ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇದುವರೆಗೂ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋ ಜೊತೆಗೆ ಬರ್ತೇನೆ, ಅಲ್ಲಿವರೆಗೂ ಬಾಯ್.